ಸರ್, ಸ್ಪಂದನಾ ಅವರು ಮಗನನ್ನ ದೊಡ್ಡ ಹೀರೋ ಮಾಡಬೇಕು ಅನ್ನೋ ಕನಸನ್ನ ನಿಮ್ಮ ಹತ್ರ ಏನಾದರೂ ವಿಜಯ್ ರಾಘವೇಂದ್ರ ಅವರು ಶೇರ್ ಮಾಡಿದ್ರಾ? ಖಂಡಿತ ಇಲ್ಲ, ಅವರು ಭಾಳ ಕ್ಲಿಯರ್ ಆಗಿದ್ದಾನೆ ಅದರಲ್ಲಿ. ದೊಡ್ಡ ಹೀರೋ ಆಗ್ತೀವಿ ಅಥವಾ ಹೀರೋ ಮಾಡಿಬಿಡ್ತೀನಿ ಆ ಥರದ್ದಲ್ಲ, ನಟನೆಯನ್ನು ಕಲಿಸಿ ಅನ್ನೋದು. ನಾನು ಪ್ರತಿ ಸಲ ಬಂದವರಿಗೆ ಎಲ್ರಿಗೂ ಹೇಳೋದೇನು ಗೊತ್ತಾ, ನಮ್ಮ ಕ್ಲಾಸಿಗೆ ಬರೋರಿಗೆ, ನೀವು ಬೇಸಿಕಲಿ ಆ್ಯಕ್ಟರ್ಗಳು ಆಗೋದಕ್ಕೆ ಪ್ರಯತ್ನ ಪಡಿ, ಆ್ಯಕ್ಟಿಂಗ್ ಕಲಿಯಿರಿ ಮತ್ತು ಆ್ಯಕ್ಟರ್ ಆಗೋದಕ್ಕೆ ಪ್ರಯತ್ನ ಪಡಿ. ನೀವು ಏನು ಆಗ್ತೀರಿ ಅನ್ನೋದು ಭವಿಷ್ಯ ಅದನ್ನು ನಿರ್ಮಾಣ ಮಾಡುತ್ತೆ. ಆದರೆ ಯಾವುದೇ ಆಪರ್ಚುನಿಟಿ ಬಂದರೂ ಐ ಆಮ್ ಅನ್ ಎಕ್ಸ್ಪರ್ಟ್ ಇನ್ ಇಟ್ ಅನ್ನೋ ಹಾಗೆ ಒಳಗಡೆ ಧುಮುಕಿ ಅಂತ. ಆ ರೀತಿಯ ಒಂದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಬರದೇ ಅವ್ರು ಯಾರೂ ಏನೂ ಮಾಡೋಕ್ಕಾಗಲ್ಲ. ನಟನಿಗೆ ಬಹಳ ಮುಖ್ಯವಾಗಿ ಬೇಕಾದಂಥ ಸೆಲ್ಫ್ ಕಾನ್ಫಿಡೆನ್ಸ್, ಅದನ್ನು ಆತ ಪಡ್ಕೋಬೇಕಾದ್ರೆ ಒಂದು ಯಾವುದೋ ಒಂದು ಟ್ರೈನಿಂಗ್ ಬೇಕು. ನಮ್ಮಲ್ಲಿ ಬಹಳಷ್ಟು ಜನ ವಿಥೌಟ್ ಟ್ರೈನಿಂಗ್ ಬರ್ತಾರೆ. ನಮ್ಮಲ್ಲಿ ಎಲ್ರಿಗೂ ಏನು ಅಂದರೆ ಏನೂ ಮಾಡೋಕ್ಕೆ ಬರದೇ ಇದ್ದರೆ, ಏನು ಕೆಲಸ ಬರದೇ ಇದ್ದರೆ ನಟನೆ ಮಾಡೋಕ್ಕೆ ಹೋಗು ಅಂತ. ಹಂಗಲ್ಲ, ಇದು ಖಂಡಿತ ಆಗಲ್ಲ. ಅದಕ್ಕೊಂದು ಸಿದ್ಧತೆ ಬೇಕು, ಅದಕ್ಕೊಂದು ಶಿಕ್ಷಣ ಬೇಕು, ಅವೆಲ್ಲದರ ಜೊತೆಯಲ್ಲಿ ಒಂದು ಅನುಭವ ತಾನೇ ತಾನಾಗಿ ಆ್ಯಕ್ಟರನ್ನು ನಿರ್ಮಾಣ ಮಾಡ್ತಾ ಹೋಗುತ್ತೆ. ರಂಗಭೂಮಿಯ ಅನುಭವವನ್ನು ಇವತ್ತು ತೊಗೊಂಡಂಥವರು ಈಗ ಯಶ್ ಆಗಲಿ ಅಥವಾ ವಿಜಯನೇ ತಗೊಳ್ಳಿ, ವಿಜಯ ರಾಘವೇಂದ್ರನೇ ಆಗಲಿ, ಇವರೆಲ್ಲರ ಹಿಂದಿನ ಹಿನ್ನೆಲೆಯನ್ನು ನೀವು ಗಮನಿಸಿದ್ರೆ ಅವರೆಲ್ಲರಿಗೂ ಕೂಡ ರಂಗಭೂಮಿಯ ಪಾಠ ಆಗಿದೆ ಅಂತ. ಸರ್, ಅವರು ನಿಮ್ಮ ಹತ್ರ ಶಾಲೆಗೆ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರಿಸ್ಬೇಕು ಅಂತಂದರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ನಿಮ್ಮ ಹತ್ರ ಸೇರಿಸಿರ್ತಾರೆ. ಸೊ ಇಬ್ರಿಗೂ ಇಷ್ಟ ಇರುತ್ತೆ ಶೌರ್ಯನನ್ನು ಆ್ಯಕ್ಟರ್ ಮಾಡಬೇಕು, ಅವನು ಕಲಾವಿದನ ಆಗಬೇಕು ಅಂತ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಮೇಲೆ ಈಗ ದೊಡ್ಡ ಜವಾಬ್ದಾರಿ ಇದೆ, ಯಾಕಂದರೆ ತಾಯಿಯ ಕೊನೆಯ ಆಸೆ ಅಂತ ಅನಿಸುತ್ತೆ. ಮೇ ಬಿ ನಾನು ಅದನ್ನು ಕೊನೆ ಆಸೆ ಅಂತ ಹೇಳೋದೇ ಇಲ್ಲ. ಆಕೆ ಆಸೆಗಳು ಹಲವಾರು ಇದ್ದವು, ಅದರಲ್ಲಿ ಇದು ಒಂದು ಆಸೆ ಅಷ್ಟೇ. ಜೊತೆಗೆ ಒಬ್ಬ ನಟ ತನ್ನನ್ನು ತಾನು ನಿಜವಾಗಿಯೂ ನಟನೆಯಲ್ಲಿ ಒಂದು ಪ್ರಾವೀಣ್ಯತೆ ಪಡೀತಾ ಹೋಗೋದು ಅವನ ಅನುಭವದಲ್ಲೇ ಹೊರತು ಒಂದು ಕಲಿಕೆಯ ಯಾರೋ ಒಬ್ಬರು ಮಾಸ್ಟರ್ ಅವನ್ನ ರೆಡಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ನನ್ನ ಮಾಸ್ಟ್ರು ಬಿ ವಿ ಕಾರಂತರು, ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಕಲಿತಾ ಹೋಗಿದ್ದೆ ನಾನು. ಹಾಗಾಗಿ ಪ್ರತಿಯೊಬ್ಬರಿಗೂ, ಇನ್ಫ್ಯಾಕ್ಟ್ ಆ ರೀತಿ ಲೆಕ್ಕ ಹಾಕಿದ್ರೆ ನಾನು ಐ ಎಮ್ ಎ BSc LLB, ನಾನು ಯಾವುದೋ ಲಾ ಕಾಲೇಜಲ್ಲಿ ಇರಬೇಕಾಯಿತು ಅಥವಾ ಲಾ ಕೋರ್ಟಲ್ಲಿ ಇರಬೇಕಾಗಿತ್ತು, ಅದಲ್ಲ. ಸೊ ನಾವು ಯಾವುದನ್ನು ಮುಂದೆ ಒಂದು ಪ್ರವೃತ್ತಿಯನ್ನು ನಾವು ವೃತ್ತಿಯಾಗಿಸ್ಕೋತೀವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬ ನಟನು ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಇದೇ ಆಗುತ್ತೆ ಅಂತ ನಾವು ಭವಿಷ್ಯದಲ್ಲಿ ಅಂದ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಆ ಹುಡುಗ ಇನ್ನೂ ಚಿಕ್ಕವನು, ಅವನಿಗೆ ಸಾಕಷ್ಟು ಸಮಯ ಇದೆ. ಅವನದೇ ಆದಂಥ ಒಂದು ವರ್ತುಲವನ್ನು, ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು. ಅದಾಗೋವರೆಗೂ ಅವನು ಅವನದೇ ಆದಂತಹ ಒಂದು ಗುರಿ ಮುಟ್ಟೋದಕ್ಕೆ ಏನು ಬೇಕೋ ಅದನ್ನು ಕಲಿತಾ ಹೋಗಬೇಕು. ಅವನು ಕಲಿತಾನೆ, ಅದ್ರ ಬಗ್ಗೆ ನಂಬಿಕೆ ಇದೆ, ಕಲಿತಾನೆ ಅನ್ನುವಂತಹ ನನ್ನ ನಂಬಿಕೆಯನ್ನು ಅವನು ಸುಳ್ಳು ಮಾಡಲ್ಲ ಅಂತಲೂ ಅನಿಸುತ್ತೆ. ನಟನೆ ಕಲಿತಾ ಹೋಗೋದೇ ಹೊರತು ಅದನ್ನು ದಾಟಿ ಹೋಗುವಂಥದ್ದಲ್ಲ, ಕಲಿತಾ ಹೋಗುವಂಥದ್ದು. ಶೌರ್ಯ ಮಾಡ್ತಾನೆ ಅದನ್ನು. ಸ್ವಭಾವದಲ್ಲಿ ಹೇಗೆ ಶೌರ್ಯ ಅಂತ, ಬಿಕಾಸ್ ನಿನ್ನೆ ನಾವು ನೋಡ್ತಾ ಇದ್ವಿ ತುಂಬ, ಇನ್ನೂ ನೀವು ಹೇಳ್ದಾಗೆ ಬಾಲ್ಯ ದೇಶದಲ್ಲಿ ಇದ್ದಾರೆ ಶೌರ್ಯ ಅವರು, ಅಲ್ಲಿ ಪಾಪ ಏನಾಗ್ತಿದೆ ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಭಾಳ ಮುಗ್ಧ ಆ ಅರ್ಥದಲ್ಲಿ, ಇನ್ನೂ ಅವನ ಆ ಮುಗ್ಧತೆಯಿಂದ ಆಚೆಗೆ ಬರುವಂತಹ ಕ್ಷಣಗಳು ಇನ್ನೂ ಈಗ ಶುರುವಾಗಿದೆ ಅಂತ ನನಗೆ ಅನಿಸುತ್ತೆ. ಅವನಿಗೆ ನಿಜ ಪರಿಸ್ಥಿತಿ ಅರ್ಥ ಆಗ್ತಾ ಆಗ್ತಾ ತಾನು ಎಂಥ ಇದರಲ್ಲಿದ್ದೇನೆ ಅನ್ನೋದು ಅರ್ಥ ಆಗ್ಬೋದು. ಮನುಷ್ಯ ಯಾವಾಗಲೂ ಹಾಗೆ ಅನಿರೀಕ್ಷಿತ ದಾಳಿಗಳಿಂದಲೇ ಪಕ್ಕ ಆಗ್ತಾ ಹೋಗೋದು. ಅಂತಹ ಇದನ್ನು ಈಗಲೇ ತಂದು ಕೊಟ್ಬಿಟ್ನಲ್ಲ ಪಾಪ ಆ ಮಗುಗೆ ಅನ್ನೋದಷ್ಟೇ ನನ್ನ ದೇವರ ವಿರುದ್ಧದ ದೂರು. ಇನ್ನೂ ಸ್ವಲ್ಪ ಏನು ಅವನಿಗೆ ಅವನದೇ ಆದಂತಹ ಒಂದು ಗಟ್ಟಿತನ ಬರೋವರೆಗೂ ತಂದೆ ತಾಯಿ ಇಬ್ಬರು ಇದ್ದು ಅವನನ್ನು ಕಾಪಾಡ್ಕೋಬೋದಾಯ್ತಲ್ವೇ. ಸೊ ಈ ರೀತಿ ಆಯ್ತಲ್ಲ ಅನ್ನೋದೇ. ಆದರೆ ವಿಜಯ್ ಈಗ ತಂದೆಯೂ ಆಗಬಲ್ಲ, ತಾಯಿಯೂ ಆಗಬಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನನಗೆ ನಂಬಿಕೆ ಇದೆ. ಯಾಕೆಂದರೆ ಅವನೇ ಸ್ಕೂಲಿಗೆ ಕರ್ಕೊಂಡು ಬಂದುಬಿಡ್ತಿದ್ದ, ಅವನೇ ಕರ್ಕೊಂಡು ಹೋಗ್ತಿದ್ದ. ಅವನ ಬಗ್ಗೆ, ಮಗನ ಬಗ್ಗೆ ಇಬ್ಬರಿಗೂ ಇರುವಂಥ ಕಾಳಜಿಯನ್ನು ಇವನೇ ಮುಂದುವರಿಸ್ಕೊಂಡು ಹೋಗ್ತಾನೆ ಅನ್ನೋ ಆ ಥರ ಆಗುತ್ತೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಬಟ್ ಶೌರ್ಯ ಇನ್ನೂ ಭಾಳ ಸಮಯ ಬೇಕು ಅವನಿಗೆ, ಈಗಲೇ ಅದನ್ನೇನು ನಿರ್ಧಾರ ಆಗಬಾರ್ದು. ಅವನ ಬದುಕಿನಲ್ಲಿ ಅವನ ಹೆಜ್ಜೆಗಳನ್ನ, ಅವನ ಏನು ಯಾವ ಕಡೆ ತಿರುಗಬೇಕು ಅನ್ನೋವಂತಹ ಅವನ ಮೆಟ್ಟಿಲುಗಳನ್ನು ಇನ್ನೂ ಗುರುತಿಸೋದು ಈಗಲೇ ಸಾಧ್ಯ ಇಲ್ಲ. ಇದು ಒಂದು ಅಂಶ ಅಷ್ಟೇ, ಈಗ ನಟನೆ ಒಂದು ಅಂಶ. ಅವನು ಒಳ್ಳೆ ಡಾಕ್ಟರ್ ಆಗ್ಬೋದು,
ಅಥವಾ ಒಳ್ಳೆ ಇಂಜಿನಿಯರ್ ಆಗ್ಬೋದು ಅಥವಾ ಇನ್ನೇನೋ ಆಗ್ಬೋದು ಅಥವಾ ಐ ಟಿ ಬಿ ಟಿ ಎಕ್ಸ್ಪರ್ಟ್ ಆಗ್ಬೋದು, ಯಾರಿಗೆ ಗೊತ್ತು ಅಲ್ವಾ? ನಾವೀಗಲೇ ಅವನ ಬಗ್ಗೆ ಇಲ್ಲ ಅವನು ಒಳ್ಳೆ ನಟನಾಗ್ಬಿಟ್ಟ ಅಥವಾ ಆಗಬೇಕು ಅವನು ಅಂತ ನಾವು ಯಾವುದೇ ಒಂದು ಭವಿಷ್ಯವನ್ನು ನುಡಿಯೋದಷ್ಟು ಸರಿಯಾಗಲ್ಲ. ಮಕ್ಕಳು ಅವರ ಬೆಳವಣಿಗೆಗೆ ಹೊಂದಿಕೊಳ್ಳುವಂತಹ ಮನೋಧರ್ಮವನ್ನು ನಾವು ಸೃಷ್ಟಿಸಬೇಕಷ್ಟೆ. ಅಂಥ ಮನೋಧರ್ಮಕ್ಕೆ ಸರಿಯಾಗಿರುವ ಏಜ್ ಒಂದು, ಅಂಥ ಮುಗ್ಧ ಅವನು, ಆ ಮುಗ್ಧತೆಯಲ್ಲೇ ಈಗ ಅವನನ್ನು ಸರಿಯಾಗಿ ಶೇಪ್ ಮಾಡಿದ್ರೆ ಭಾಳ ದೊಡ್ಡ ಮಟ್ಟದ ಯಾವುದೋ ಒಂದು ಅಚೀವ್ಮೆಂಟನ್ನು ಅವನು ಮಾಡ್ತಾನೆ ಆಗಲಿ ಅಂತ ನಾನು ಆಶಿಸ್ತೇನೆ.